ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದ ಬಗ್ಗೆ ನಮ್ಮಲ್ಲಿ ಹಲವಾರು ಜನರಿಗೆ ತಿಳಿದಿದೆ. ಅವರು ಹೇಳಿದಂತಹ ಎಷ್ಟೋ ವಿಷಯಗಳು ನಾವು ವಾಸಿಸುತ್ತಿರುವಂತಹ ಈ ಭೂಮಿಯ ಮೇಲೆ ಸಂಭವಿಸಿವೆ, ಇನ್ನು ಮುಂಬರುವ ಕಾಲದಲ್ಲೂ ಕೂಡ ಸಂಭವಿಸುತ್ತವೆ. ಈ ದಿನದ ಈ ವಿಡಿಯೋದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿದಂತಹ ಕಾಲಜ್ಞಾನದಲ್ಲಿ 2023 ನಡೆದಂತಹವು ಮತ್ತು 2024 ನಡೆಯುವಂತಹ ವಿಚಿತ್ರ ಹಾಗೂ ವಿಶಿಷ್ಟತೆಗಳ ಬಗ್ಗೆ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಶುರು ಮಾಡುವುದಕ್ಕೂ ಮೊದಲು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ. ಸ್ನೇಹಿತರೆ, ವೀರಬ್ರಹ್ಮೇಂದ್ರ ಸ್ವಾಮಿ ಇವರು ಇಲ್ಲಿಯವರೆಗೂ ಭವಿಷ್ಯದಲ್ಲಿ ನಡೆಯುವಂತಹ ಅನೇಕ ಘಟನೆಗಳನ್ನು ವಿಷಯಗಳನ್ನು ಅವರ ದಿವ್ಯ ಜ್ಞಾನದಿಂದಲೇ ದರ್ಶನ ಮಾಡಿ ಅವುಗಳನ್ನು ತಾಳೆಪತ್ರ ಗ್ರಂಥಗಳಲ್ಲಿ ಭದ್ರವಾಗಿರಿಸಿದ್ದಾರೆ. ಅವರು ಬರೆದಂತಹ ಕಾಲಜ್ಞಾನವು ಎಲ್ಲಿದೆ ಮತ್ತು ಇಲ್ಲಿಯವರೆಗೂ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ವಿಷಯಗಳು ಯಾವುವು? ಈ ಕಲಿಯುಗದಲ್ಲಿ ಶ್ರೀ 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 ವೀರಭೋಗ ವಸಂತರಾಯರು ಜನ್ಮ ತಾಳುವುದಕ್ಕೂ ಮೊದಲು ಎಂತಹ ಘಟನೆಗಳು ನಡೆಯುತ್ತವೆ ಎಂಬ ವಿಷಯಗಳನ್ನು ನಾವು ಈಗ ತಿಳಿಯೋಣ. ನಿಜ ಹೇಳಬೇಕೆಂದರೆ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನವನ್ನು ಒಂದೇ ಸಾರಿ ಎಲ್ಲಿಯೂ ಹೇಳಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ತಿಳಿಸಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬಹಳ ಚೆನ್ನಾಗಿ ಒಂದೇ ಕಡೆ ಮುಚ್ಚಿ ಹಾಕಿದ್ದಾರೆ. ಆನಂತರ ಅದರ ಮೇಲೆ ಹುಣಸೆ ಮರವೂ ಕೂಡ ಬೆಳೆದಿದೆ. ಅಸಲು ಈ ಕಾಲಜ್ಞಾನವನ್ನು ಅವರು ಏಕೆ ಮುಚ್ಚಿ ಹಾಕಿದರು ಎಂಬುದಕ್ಕೆ ಮಾತ್ರ ಇಲ್ಲಿಯವರೆಗೂ ಉತ್ತರಗಳು ಸಿಗಲಿಲ್ಲವೆಂದು ಹೇಳಬಹುದು. ಮತ್ತು ಅವರು ಹೇಳಿದ ಪ್ರಕಾರ ನೋಡುವುದಾದರೆ ರಾಜಕೀಯದಲ್ಲಿ ರಾಜರ ಆಳ್ವಿಕೆ ನಶಿಸುತ್ತದೆ. ಭಾರತ ದೇಶದಲ್ಲಿ ಪ್ರಸ್ತುತ ರಾಜರ ಆಳ್ವಿಕೆ ಇಲ್ಲ. ಒಬ್ಬ ತಾಯಿ 16 ಕಾಲ ರಾಜ್ಯವಾಳುತ್ತಾಳೆ ಎಂದು ಇಂದಿರಾಗಾಂಧಿ ಆಳಿದಂತಹ ಆಳ್ವಿಕೆಯ ಬಗ್ಗೆ ಅವರು 500 ಹಿಂದೆಯೇ ಹೇಳಿದ್ದಾರೆ. ಹಾಗೆಯೇ ಬ್ರಾಹ್ಮಣ ಅಗ್ರಹಾರಗಳು ನಶಿಸುತ್ತವೆಂದು ಹೇಳಿದ್ದರು. 100 ಹಿಂದೆಯೂ ಕೂಡ ಬ್ರಾಹ್ಮಣರಿಗೆ ಅಗ್ರಹಾರಗಳು ಇದ್ದವು. ಆದರೆ ಪ್ರಸ್ತುತ ಅಂತಹ ಅಗ್ರಹಾರಗಳು ಎಲ್ಲಿಯೂ ಇಲ್ಲವೆಂದು ಹೇಳಬಹುದು. ಮತ್ತು ಈ ಜನಸಂಖ್ಯೆ ಎನ್ನುವುದು ವಿಪರೀತವಾಗಿ ಹೆಚ್ಚಾಗುತ್ತದೆಂದು ಅವರು ಆಗಲೇ ಹೇಳಿದ್ದರು. ಪ್ರಸ್ತುತ ಈ ಜನಸಂಖ್ಯೆಯು ವಿಪರೀತವಾಗಿ ಹೆಚ್ಚಾಗುತ್ತಿರುವುದು ನಿಮಗೆ ತಿಳಿದೇ ಇದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಾಗುತ್ತವೆಂದು ಹೇಳಿದ ಮಾತೂ ಕೂಡ ಸುಳ್ಳಾಗಲಿಲ್ಲ. ಈ ಕಲಿಯುಗದಲ್ಲಿ ಎಷ್ಟೋ ಚಿತ್ರ ವಿಚಿತ್ರವಾದ ಯಂತ್ರಗಳು ಬರುತ್ತವೆ, ಆದರೆ ಹುಟ್ಟು ಸಾವುಗಳ ನಿಗೂಢವನ್ನು ಮಾತ್ರ ಕಂಡುಹಿಡಿಯುವುದಿಲ್ಲವೆಂದು ಹೇಳಿದ್ದಾರೆ. ಸೃಷ್ಟಿಯನ್ನು ಬದಲಾಯಿಸಲು ಬಹಳಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆಂದು ಹೇಳಿದ್ದಾರೆ. ಸತ್ತವರನ್ನು ಬದುಕಿಸುವ ಯಂತ್ರ ಮತ್ತು ಮನುಷ್ಯರಿಗೆ ಜನ್ಮ ಕೊಡುವ ಯಂತ್ರವನ್ನು ಮಾತ್ರ ಎಂದಿಗೂ ಕಂಡುಹಿಡಿಯುವುದಿಲ್ಲವೆಂದು ಹೇಳಿದ್ದಾರೆ. ಬಹುಶಃ ಅವರು ಹೇಳಿದ್ದು ನಿಜವೇ. ಏಕೆಂದರೆ ಇಂದು ಮನುಷ್ಯನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮನುಷ್ಯರನ್ನು ಹೋಲುವ ಮತ್ತೊಂದು ರೂಪವನ್ನು ಮತ್ತು ಮನುಷ್ಯರ ಪ್ರಶ್ನೆಗಳಿಗೆ ಸಮಾಧಾನ ಕೊಡುವ ರೋಬೋಟ್ಗಳನ್ನು ತಯಾರಿಸಿದ್ದಾನೆ. ಆದರೆ ಮನುಷ್ಯನಿಗೆ ಜನ್ಮ ಕೊಡುವ ಯಂತ್ರವನ್ನಾಗಲಿ ಮತ್ತು ಮನುಷ್ಯನ ಸಾವನ್ನು ನಿಲ್ಲಿಸುವ ಯಂತ್ರವನ್ನಾಗಲಿ ಇದುವರೆಗೂ ಕಂಡುಹಿಡಿದಿಲ್ಲವೆಂದು ಹೇಳಬಹುದು. ಸೋದರ ಸಹೋದರ ಸಂಬಂಧಗಳ ಮೇಲೆ ಹಿಡಿತವಿಲ್ಲದೆ ಮನುಷ್ಯರು ಮೃಗಗಳ ಹಾಗೆ ವರ್ತಿಸುತ್ತಾರೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಈ ಪ್ರಪಂಚದಲ್ಲಿ ಬಹಳವರೆಗೂ ಸಹೋದರ ಸಂಬಂಧಗಳನ್ನು ಮರೆತು ಅನಾವಶ್ಯಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾ ವಿಧಿಯಾಟಕ್ಕೆ ಕಾರಣಕರ್ತರಾಗುತ್ತಿದ್ದಾರೆ ಎಂದು ಹೇಳಬಹುದು. ಮತ್ತು ವಿದೇಶಿಯರು ಭಾರತ ದೇಶವನ್ನು ಆಳುತ್ತಾರೆ ಎಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಂತೆ ಬ್ರಿಟಿಷರು ಬಹಳ ಕಾಲದವರೆಗೂ ಭಾರತದಲ್ಲಿ ಆಳ್ವಿಕೆ ಮಾಡಿದ್ದರು. ಇದು ಹೀಗೆ ಇರಬೇಕಾದರೆ 2023 ನಡೆದಂತಹವು ಮತ್ತು 2024 ಏನು ನಡೆಯುತ್ತದೆ ಇದರ ಬಗ್ಗೆ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದಲ್ಲಿ ಏನಿದೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ಇವುಗಳ ಪೈಕಿ 2023 ನಡೆದಂತಹ ಘಟನೆಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, 2 ಮಧ್ಯೆ ಯುದ್ಧವು ಮುಂದುವರೆದು ದೇಶ ವಿದೇಶಗಳ ಮಧ್ಯೆ ವೈರತ್ವ ಹೆಚ್ಚಾಗುತ್ತದೆಂದು ಹೇಳಿದ್ದಾರೆ. ಅದರಂತೆ ರಷ್ಯಾ ಮತ್ತು ಉಕ್ರೇನ್ಗಳ ವಿವಾದವು ಈ 7 ನಡುವೆ ಒಂದು ದೊಡ್ಡ ವೈರತ್ವವಾಗಿ ಬದಲಾಗಿ ಇನ್ನೂ ಮುಂದುವರೆಯುತ್ತಿದೆ.
ಎರಡನೆಯದು, ಉದ್ದವಾಗಿರುವ ಡ್ರ್ಯಾಗನ್ ಮಿತ್ರ ದೇಶಗಳಿಗೆ ವಂಚಿಸಿ ಶತ್ರು ದೇಶಗಳಿಗೆ ಸೆಡ್ಡು ಹೊಡೆಯುವಂತೆ ಮಾಡುತ್ತದೆ ಎಂದು ಹೇಳಿದ್ದಾರೆ. ನಿಜವಾಗಿಯೂ ಚೈನಾ ದೇಶವು ನಮ್ಮ ಭಾರತದೊಂದಿಗೆ ಮಿತ್ರತ್ವವೆಂಬ ಆಯುಧವನ್ನು ಬಳಸಿ ಬಹಳ ಸಾರಿ ವಂಚಿಸಲು ಪ್ರಯತ್ನಿಸಿದೆ. ಮೂರನೆಯದು, ಬೇರೆ ಬೇರೆ ಪ್ರಯಾಣ ಚಕ್ರಗಳು ಒಂದಾಗಿ ಅತಿ ಭಯಂಕರವಾದ ಅಪಘಾತವಾಗುತ್ತದೆಂದು ಹೇಳಿದ್ದರು. ಅದರಂತೆಯೇ ಆಂಧ್ರಪ್ರದೇಶದ ಸರಹದ್ದಿನಲ್ಲಿ ನಡೆದಂತಹ ಎರಡು ರೈಲು ದುರಂತವನ್ನು ಮತ್ತು ದೇಶದ ವಿವಿಧೆಡೆ ನಡೆಯುವ ರೈಲು ದುರಂತಗಳನ್ನು ಸೂಚಿಸುತ್ತದೆ. ನಾಲ್ಕನೆಯದಾಗಿ, ಅದೇ ರೀತಿ ಆತನ ಕಾಲಜ್ಞಾನವನ್ನು ಆಧರಿಸಿ ನೋಡುವುದಾದರೆ ಕರೋನಾ ಮಹಾಮಾರಿ ಇನ್ನೂ ಪೂರ್ತಿಯಾಗಲಿಲ್ಲವೆಂದು ಮತ್ತೊಂದು ಹೊಸ ವೈರಸ್ ಹುಟ್ಟುತ್ತದೆಂದು ಹೇಳಿದ್ದಾರೆ. ಈ ಮಹಾಮಾರಿ ಬಂದ ನಂತರ ಪ್ರಮುಖವಾದ ಬದಲಾವಣೆಗಳಾಗುತ್ತವೆಂದು ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ. ಈಗ ಪ್ರಸ್ತುತ ನಡೆಯುತ್ತಿರುವುದು ನೋಡಿದರೆ ದೇಶದಲ್ಲಿ ಕರೋನಾ ಕಡಿಮೆಯಾಗಿದೆ, ಆದರೆ 2023 ಅದರ ಜೊತೆ ಬಹಳಷ್ಟು ವೈರಸ್ಗಳು ರೂಪಾಂತರವಾಗಿ ಬರುತ್ತಲೇ ಇವೆ. ಬಹುಶಃ ಇನ್ನೂ ಮುಂದೆ ಇನ್ನೂ ಭಯಂಕರವಾದ ಹೊಸ ಹೊಸ ವೈರಸ್ಗಳು ಬರಬಹುದು. ಐದನೆಯದು, ಅತಿವೃಷ್ಟಿ ಕಾರಣದಿಂದ ಭಾರತ ದೇಶದಲ್ಲಿ ಅನೇಕ ಪ್ರದೇಶಗಳು ತೊಂದರೆಗೀಡಾಗುತ್ತವೆಂದು ಹೇಳಿದ್ದಾರೆ. ಅದೇ ರೀತಿಯಾಗಿ 2023 ಪ್ರಾರಂಭದಲ್ಲಿಯೇ ಉತ್ತರ ಭಾರತದಲ್ಲಿರುವ ಹಿಮಾಚಲ ಪ್ರದೇಶ, ಪಂಜಾಬ್, ಚಂಡೀಗಢ, ಹರಿಯಾಣ ಮತ್ತು ರಾಜಸ್ಥಾನ ಹೀಗೆ ಅನೇಕ ಪ್ರದೇಶಗಳಲ್ಲಿ ಸುನಾಮಿ ಮತ್ತು ಚಂಡಮಾರುತಗಳಿಂದ ಬಹಳಷ್ಟು ಪ್ರಾಣ ನಷ್ಟ ಮತ್ತು ಆಸ್ತಿ ನಷ್ಟಗಳು ಉಂಟಾಯಿತು. ಆರನೆಯದು, ರಾವಣ ರಾಜ್ಯದಲ್ಲಿ ಕಲಹಗಳು ಹೆಚ್ಚಾಗಿ ಆ ರಾಜ್ಯವು ಕುಸಿಯುತ್ತದೆಂದು ಹೇಳಿದ್ದಾರೆ. ಇದರ ಪ್ರಕಾರ ಶ್ರೀಲಂಕಾದಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಆ ದೇಶದಲ್ಲಿ ತಿನ್ನುವುದಕ್ಕೂ ಮತ್ತು ಇತರ ಅಗತ್ಯವಾದ ಅವಶ್ಯಕತೆಗಳು ಪೂರೈಕೆಯಾಗದೆ ಆಲ್ಮೋಸ್ಟ್ ಆ ದೇಶವು ದಿವಾಳಿಯಾದ ಪರಿಸ್ಥಿತಿಗಳು ಕಾಣಿಸಿದ್ದವು. ಏಳನೆಯದಾಗಿ, ಅರಣ್ಯ ಮೃಗಗಳು ದೇವಾಲಯಗಳ ಆವರಣಗಳಿಗೆ ಪ್ರವೇಶ ಮಾಡಿ ಮನುಷ್ಯರನ್ನು ಕೊಲ್ಲುತ್ತವೆ ಎಂದು ಹೇಳಿದ್ದಾರೆ. ರೀಸೆಂಟಾಗಿ ನೋಡುವುದಾದರೆ ಈ ಘಟನೆಯು ಬಹಳಷ್ಟು ಸಾರಿ ಆಂಧ್ರಪ್ರದೇಶದ ತಿರುಮಲ ಬೆಟ್ಟದ ಮೇಲೆ ಕಾಣಿಸಿತು. ಎಂಟನೆಯದು, ನಾಸ್ತಿಕತ್ವ ಪ್ರಬಲವಾಗುತ್ತದೆ, ಧರ್ಮದ ಬಗ್ಗೆ ಅವಹೇಳನಕಾರಿ ವಚನಗಳನ್ನಾಡುತ್ತಾರೆ ಎಂದು ಹೇಳಿದ್ದಾರೆ. ಇದರ ಪ್ರಕಾರ ರೀಸೆಂಟಾಗಿ ನಡೆದ ಆಕ್ಟಿವಿಟಿಯಲ್ಲಿ ಸನಾತನ ಧರ್ಮದ ವಿರುದ್ಧವಾಗಿ ಅನೇಕ ಕಾಮೆಂಟ್ಗಳನ್ನು ತಮಿಳುನಾಡಿನ ಒಬ್ಬ ರಾಜಕೀಯ ನಾಯಕ ಒಂದು ಬಹಿರಂಗ ಸಭೆಯಲ್ಲಿ ತಿಳಿಸಿದ್ದನು. ಒಂಬತ್ತನೆಯದು, ಮಧ್ಯಪೂರ್ವದಲ್ಲಿರುವ ದೇಶಗಳು ಹಸಿವು ಮತ್ತು ಸ್ಥಳ ಆಕ್ರಮಣಕ್ಕೋಸ್ಕರ ಯುದ್ಧಗಳನ್ನು ಮಾಡಿ ಸಾವಿರಾರು ಮಂದಿ ಹಸುಗೂಸುಗಳ ಪ್ರಾಣಗಳು ಅನ್ಯಾಯವಾಗಿ ಹೋಗುತ್ತವೆ ಎಂದು ತಿಳಿಸಿದ್ದಾರೆ. ಇದರಂತೆ ರೀಸೆಂಟಾಗಿ ನಡೆದಂತಹ ಇರಾನ್, ಇಸ್ರೇಲ್, ಪ್ಯಾಲೆಸ್ತೈನ್ ಮಧ್ಯೆ ನಡೆದ ಯುದ್ಧದಲ್ಲಿ ಆದಂತಹ ಪ್ರಾಣ ನಷ್ಟಗಳನ್ನು ಸೂಚಿಸುತ್ತದೆ. ಈಗ 2024 ನಡೆಯುವಂತಹ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರುವ ಕಾಲಜ್ಞಾನದ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ಬೆಳೆಗಳು ಸರಿಯಾಗಿ ಬೆಳೆಯದೆ, ಜಾನುವಾರುಗಳು ಸರಿಯಾಗಿ ಹಾಲು ಕೊಡದೆ ಭಯಂಕರವಾದ ಬರಗಾಲ ಬರುತ್ತದೆಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದು ನಡೆಯಬಹುದೆಂಬ ಸೂಚನೆಗಳು ಈಗಾಗಲೇ ಸಿಗುತ್ತಿವೆ. ಎರಡನೆಯದಾಗಿ, ಶಾಂತಿ ಮೂರ್ತಿಗಳಿಗೂ ಕೂಡ ವಿಪರೀತ ಕೋಪ ಬರುತ್ತದೆ. ವಿವಿಧ ವರ್ಣಗಳ ಜನರು ತಮ್ಮ ಧರ್ಮಗಳನ್ನು ಬಿಟ್ಟು ಇತರ ಧರ್ಮಗಳನ್ನು ಆಚರಿಸಿ ನಾಶವಾಗುತ್ತಾರೆ ಎಂದು ಹೇಳಿದ್ದಾರೆ. ಮೂರನೆಯದಾಗಿ, 5000 ನಂತರ ಕಾಶಿಯಲ್ಲಿರುವ ಗಂಗೆ ಕಾಣಿಸದೆ ಮಾಯವಾಗಿ ಬಿಡುತ್ತಾಳೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಇರುವ ಪರಿಸ್ಥಿತಿಯನ್ನು ನೋಡುತ್ತಿದ್ದರೆ ಕಾಶಿಯಲ್ಲಿರುವ ಗಂಗಾ ನದಿಯು ಕಾರ್ಖಾನೆಗಳು ಬಿಡುಗಡೆ ಮಾಡುವ ಟಾಕ್ಸಿಕ್ನಿಂದ ಬಹಳ ಮಲಿನವಾಗುತ್ತಿದೆ. ಬಹುಶಃ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರುವಂತೆ ಮುಂಬರುವ 100 ನಂತರ ಇದೇ ರೀತಿ ನಡೆಯಬಹುದು. ನಾಲ್ಕನೆಯದಾಗಿ, ಈ ಪ್ರಪಂಚದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗಿ ಪುಣ್ಯಾತ್ಮರ ಸಂಖ್ಯೆ ಕ್ಷೀಣಿಸುತ್ತದೆ. ದಿನ ದಿನಕ್ಕೂ ನಮ್ಮ ಭೂಮಿಯ ಮೇಲೆ ನಡೆಯುವ ಘಟನೆಗಳನ್ನು ನೋಡುತ್ತಿದ್ದರೆ ನಾವು ಈಗಾಗಲೇ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರುವ ಹಾಗೆ ಮುಂಬರುವ ವರ್ಷಗಳಲ್ಲಿ ಇವು ನಡೆಯಬಹುದೆಂದು ಅಂದಾಜಿಸಬಹುದು. ಐದನೆಯದು, ಕೋಮಟಿ ಕುಲದಲ್ಲಿ 25 ಗೋತ್ರಗಳ ಜನರು ಮಾತ್ರವೇ ಉಳಿದಿರುತ್ತಾರೆ. ಉತ್ತರ ದೇಶದಲ್ಲಿ ಉತ್ತಮ ಬೇರಿ ಕೋಮಟಿ ಮಹಾತ್ಮನಾಗಿ ನಿಲ್ಲುತ್ತಾನೆ. ಆ ಕೋಮಟಿ ಜನಾಂಗದ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲೆಲ್ಲ ಕೀರ್ತಿ ಪಡೆಯುತ್ತಾನೆ. ಆರನೆಯದು, ಹಾಡು ಹಗಲಲ್ಲೇ ಬೆಂಕಿಯ ಮಳೆಯಾಗಿ ಬೆಂಕಿ ಕಿಡಿಗಳು ಉದುರುತ್ತವೆ, ಅದರಲ್ಲಿ ಸ್ವಲ್ಪ ಜನ ಮರಣ ಹೊಂದುತ್ತಾರೆ. ಏಳನೆಯದು, ನಾನು ಬರುವ ಮುನ್ನ ಒಂದು ವಿಚಿತ್ರ ನಡೆಯುತ್ತದೆ, ಅದನ್ನು ಗುರುತಿಸಿದವರನ್ನು ನಾನು ರಕ್ಷಿಸುತ್ತೇನೆ. 4 ಜನರಷ್ಟು ಉದ್ದದ ಆಜಾನುಬಾಹುವು ನಾನೇ ವೀರಭೋಜ ವಸಂತರಾಯರೆಂದು ಹೇಳುತ್ತಾರೆ. ಆದರೆ ನಿಜವಾದ ಭಕ್ತರು ಆ ಮಾತುಗಳನ್ನು ನಂಬುವುದಿಲ್ಲ, ಮೂಢರು ಮಾತ್ರ ನಂಬುತ್ತಾರೆ. ಎಂಟನೆಯದು,
ಭಯಂಕರವಾದ ಸುನಾಮಿಗಳು, ಚಂಡಮಾರುತಗಳಿಂದ ಪಶ್ಚಿಮ ಬಂಗಾಳ ದೇಶಗಳಲ್ಲಿ ಕೋಟೆಗಟ್ಟಲೆ ಜನರ ದುರ್ಮರಣವಾಗುತ್ತದೆ. ಹಾಗೆಯೇ ಭೂಕಂಪದ ಮೂಲಕ ಕಲ್ಕತ್ತಾ ನಗರಕ್ಕೆ ಹಾನಿಯಾಗುತ್ತದೆಂದು ಹೇಳಿದ್ದಾರೆ. ಇವೆಲ್ಲವೂ ಮುಂಬರುವ ವರ್ಷಗಳಲ್ಲಿ ನಡೆಯಬಹುದು. ಈಗ ನಾವು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಭವಿಷ್ಯತ್ತಿನಲ್ಲಿ ನಡೆಯುತ್ತದೆಂದು ಖಚಿತವಾಗಿ ಹೇಳಿರುವ ಕೆಲವು ವಿಷಯಗಳ ಬಗ್ಗೆ ತಿಳಿಯೋಣ. ಒಂದು, ಸರಿಸುಮಾರು 400 ವರ್ಷಗಳ ಹಿಂದೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬನಗಾನಪಲ್ಲಿಯಲ್ಲಿ ಹುಣಸೆ ಮರದ ಕೆಳಗೆ ಭದ್ರವಾಗಿರಿಸಿರುವ ಕಾಲಜ್ಞಾನದ ತಾಳೆಗರಿಗಳನ್ನು ದಿನಾಂಕ 7/8/2036 ಶ್ರೀ 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 ವೀರಭೋಗ ವಸಂತರಾಯರಿಂದ ತೆಗೆಯಲ್ಪಟ್ಟು ಬಹಿರಂಗವಾಗುತ್ತವೆ. ಆ ದಿನದಿಂದಲೇ ವ್ಯಕ್ತಿಗತ ಮತ್ತು ಪ್ರಪಂಚ ದೇಶಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಂದೇಹಗಳಿಲ್ಲದೆ ಕಾಲಜ್ಞಾನದಲ್ಲಿ ಬರೆದಿರುವಂತೆ ಯಥಾವತ್ತಾಗಿ ನಡೆಯುತ್ತದೆ. 2, ಇಡೀ ಪ್ರಪಂಚದಲ್ಲಿ ಎರಡು ಧರ್ಮಗಳ ಯುದ್ಧದ ಕಾರಣದಿಂದ ಪಿಂಗಳ 2037-2038, ಕಾಲಯುಕ್ತಿ 2038-2039 ಮತ್ತು ರೌದ್ರಿ 2040-2041 ಅವಧಿಯಲ್ಲಿ ಕೋಟ್ಯಾಂತರ ಮಂದಿ ಹತರಾಗುತ್ತಾರೆಂದು ಹೇಳಲಾಗಿದೆ. 3, ಕ್ರಿಸ್ತಶಕ 2040 40 ದಿನಗಳವರೆಗೂ ಕಾಶಿಯ ಬಳಿ ಗಂಗಾ ನದಿಯಲ್ಲಿ ನೀರು ಇರುವುದಿಲ್ಲ. ದಿನಾಂಕ 15/16/2041 ರೌದ್ರಿ ಮಾಗ ಹುಣ್ಣಿಮೆಯ ದಿನ ಒಂದೇ ಬಾರಿಗೆ 7 ಕೋಟಿ ಜನರು ದುರ್ಮರಣ ಹೊಂದುತ್ತಾರೆ. 5, ದಿನಾಂಕ 22/27/2044 ರಕ್ತಾಕ್ಷಿ ಮಾರ್ಗಶಿರ ಶುದ್ಧ ಸಪ್ತಮಿಯ ದಿನ ಚನ್ನಪಟ್ಟಣದಲ್ಲಿ 7 ವರ್ಷಗಳ ಬ್ರಾಹ್ಮಣ ಬಾಲಕಿಗೆ 4 ಕೈಗಳು 3 ಕಾಲುಗಳು ಮತ್ತು ಹಣೆಯ ಮೇಲೆ ಒಂದು ಕೊಂಬು ಇರುವ ಒಂದು ಗಂಡು ಮಗು ಹುಟ್ಟುತ್ತಾನೆ. ಆ ಶಿಶುವು 22 ದಿನಗಳ ಕಾಲ ಜೀವಿಸಿ 23ನೇ ದಿನ ಮರಣಿಸುವ ಮುನ್ನ ಶ್ರೀ 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 ವೀರಭೋಗ ವಸಂತರಾಯರಿಗೂ ಮತ್ತು ಕಲಿಪುರುಷನಿಗೂ ನಡುವೆ ನಡೆಯುವ ಮಹಾಯುದ್ಧದ ಬಗ್ಗೆ ಪ್ರಕಟಣೆ ಮಾಡಿ ಮರಣ ಹೊಂದುತ್ತಾನೆ. ಈ ಯುದ್ಧವು ಜನವರಿ 19/2045 ಫೆಬ್ರವರಿ 16/2045 ನಡುವೆ ಶುರುವಾಗುತ್ತದೆ. ಇನ್ನೂ ಅನೇಕ ವಿಷಯಗಳನ್ನು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಂತಹ ಹಲವಾರು ವಿಷಯಗಳು ನಮ್ಮ ಭೂಮಿಯ ಮೇಲೆ ಸಂಭವಿಸಿವೆ. ಕೆಲವೊಂದು ಸಂಭವಿಸಿಲ್ಲ, ಹಾಗೆಂದ ಮಾತ್ರಕ್ಕೆ ಅವು ಸಂಭವಿಸುವುದಿಲ್ಲ ಎಂದು ಖಚಿತವಾಗಿ ಹೇಳಲಾಗುವುದಿಲ್ಲ. ಮುಂಬರುವ ದಿನಗಳಲ್ಲಿ ನಡೆಯುವ ಮಾರ್ಪಾಡುಗಳು ಮತ್ತು ದೇವರ ಅನುಗ್ರಹದಿಂದ ನಮಗೆ ಕಾಲವೇ ಉತ್ತರ ನೀಡುತ್ತದೆ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರುವ ವಿಷಯಗಳು ಭವಿಷ್ಯತ್ತಿನಲ್ಲಿ ನಡೆಯುತ್ತವೆಂದು ನೀವು ಕೂಡ ಭಾವಿಸುತ್ತಿದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.